ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಲೋ ಕಸ್ತೂರಿ ಡಾರ್ಲಿಂಗ್, ಇನ್ನೊಂದು ಸಲ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಪ್ರೇಯಸಿನ ಏನ್ ಹೇಗೆ ಕರೆಯಕ್ಕಾಗತ್ತೆ? ನನಗೆ ಗೊತ್ತು ಯಾಕೆ ನನ್ನನ್ನು ಕೆರಳಿಸ್ತಾ ಇದೆ ಅಂತ. ನಗು ತುಂಬಿರೋ ಈ ಸಮಾರಂಭನ ಹಾಳು ಮಾಡೋದಕ್ಕಲ್ವಾ? ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗಲ್ಲ ವಸಿಷ್ಠ. ಇಲ್ಲಿ ನೀನೇ ಮಾಡಿದ್ರೂ ನಾನು ಎದುರಾಡಲ್ಲ, ಜಗಳ ಆಡಲ್ಲ. ಇಲ್ಲಿ ತುಂಬಿರೋ ಸಂತೋಷನ ಹಾಳು ಮಾಡೋದಕ್ಕೆ ಬಿಡಲ್ಲ. ಅದು ನನ್ನ ಕೆಲಸ, ನೀನ್ ಯಾಕೆ ಮಾಡ್ತೀಯ ಅದು ನಾನು ಆನ್ ಮಾಡ್ತೀನಿ. ಆ ಕೆಲಸ ನನಗೆ ಬಿಟ್ಬಿಡು. ಆಮೇಲೆ ಇವತ್ತು ಇಬ್ರು ಸೇರಿ ಒಟ್ಟಿಗೆ ಕನ್ಯಾದಾನ ಮಾಡಿದ್ವಲ್ಲ, ತುಂಬಾ ಖುಷಿ ಆಯ್ತಲ್ಲ. ನಿನಗೆ ಹೇಗನ್ಸ್ತು? ಮೈ ಪರ್ಚ್ಕೊಳ್ಳೋ ಹಾಗಾಯ್ತು. ಖುಷಿ ನನಗೆ ಕೊಡ್ಬೇಕು ಅಂತಿದ್ದ ಸಂತೋಷನ ನೀನ್ ಮತ್ತೆ ನನ್ನಿಂದ ಕಿತ್ಕೊಂಡು ಹಾಗಾಯ್ತು. ನನ್ ಕನ್ಯಾದಾನ ಮಾಡ್ತೀನಿ ಅನ್ನೋವರೆಗೂ ಎಲ್ಲ ಸರಿಯಾಗೇ ಇತ್ತು. ನೀನ್ ಬಂದ್ಮೇಲೆ ಅದಕ್ಕೊಂದ್ ಕಪ್ಪು ಚುಕ್ಕೆ ಬಿತ್ತು. ಇಷ್ಟಕ್ಕೆ ಹೀಗೆ ಹೇಳ್ಬಿಟ್ರೆ ಹೇಗೆ? ಮುಂದೆ ರೀತಿ ಶಾಕ್ಗಳು ಸರ್ಪ್ರೈಸಸ್ಗಳು ತುಂಬಾ ಇದೆ. ಶಾಕ್ ಆಯ್ತಾ? ಇದು ಪ್ರಾರಂಭ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನನ್ನ ಅಬ್ಬರ, ನನ್ನ ಆವೇಶ ಏನು ಅಂತ. ಯಾವುದಕ್ಕೂ ನೀನು ಎಲ್ಲದಕ್ಕೂ ರೆಡಿಯಾಗಿರು. ನಾನು ಹೇಳ್ಕೊಟ್ಟಾಗ ಇಬ್ರು ಹೇಳಿ ನಮ ಸೂರ್ಯಾಯ, ನಮ ಸೂರ್ಯಾಯ, ಸೋಮಾಯ, ಸೋಮಾಯ, ಮಂಗಳಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ, ಗುರು ಶುಕ್ರ, ಶನಿಭ್ಯಶ್ಚ, ಶನಿಭ್ಯಶ್ಚ, ರಾಹವೇ, ರಾಹವೇ, ಕೇತವೇ, ಕೇತುವೇ, ನಮಃ, ನಮಃ. ಅರುಂಧತಿ ಪಾತಿವ್ರತ್ಯ ಪರಿಶುದ್ಧತೆ ಪ್ರತೀಕ. ಅರುಂಧತಿನ ಸಪ್ತಋಷಿಗಳಿಗಿಂತಲೂ ಮಿಗ್ಲು ಅಂತ ಹೇಳ್ತಾರೆ. ಅಂಥ ಅರುಂಧತಿ ನಕ್ಷತ್ರವನ್ನ ಗಂಡ ಹೆಂಡತಿಗೆ ತೋರಿಸಿ ಅರುಂಧತಿ ಹಾಗೂ ವಸಿಷ್ಠ ಹಾಗೆ ಆದರ್ಶವಾಗಿ ಬಾಳೋಣ ಅಂತ ಹೇಳೋದೇ ಈ ಶಾಸ್ತ್ರ. ನೋಡಪ್ಪ, ಅರುಂಧತಿ ನಕ್ಷತ್ರ ಕಾಣಿಸ್ತಾ ಇದೆ ಅನ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಅವಳಿ ನಕ್ಷತ್ರ ತೋರ್ಸಪ್ಪ, ಮೇಲ್ ತೋರ್ಸಪ್ಪ. ಹಾ, ನಕ್ಷತ್ರ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಲ್ಲ? ಹಾ, ಕಾಣಿಸ್ತಾ ಇದೆ. ಹಾ, ಎಲ್ಲ ನಡೀರಿ, ಮದುಮಕ್ಳು ಕರ್ಕೊಂಡು ನಡೀರಿ. ಯಾವ ಜನ್ಮದ ಋಣನ ಏನೋ ಗೊತ್ತಿಲ್ಲ, ತಾಯಿಯಾಗಿ ಮಕ್ಕಳನ್ನ ದಾರಿ ಎರೆದ್ಕೊಟ್ಟಿದ್ದೀರಾ. ಇದು ನಿಮ್ ಕುಟುಂಬನೇ ಅಲ್ವಮ್ಮ? ನೀವು ಬರಲ್ವಾ?
ನೀವಿಲ್ದೆ ನಮ್ಮ ಫ್ಯಾಮಿಲಿ ಫೋಟೋ ಕಂಪ್ಲೀಟ್ ಆಗಲ್ಲ. ನೀವು ಬರಲೇಬೇಕು ಅತ್ತೆ. ಅಮ್ಮ ಪ್ಲೀಸ್ ಬನ್ನಿ. ಪ್ಲೀಸ್ ಅತ್ತೆ. ಸ್ಮೈಲ್ ಪ್ಲೀಸ್. ಅಯ್ಯೋ ದೇವ್ರೆ, ಎಷ್ಟೊಂದು ಶಾಸ್ತ್ರಗಳಿವೆ, ಅವ್ರು ಬರೋ ಹೊತ್ತಾಯ್ತು. ಸತ್ಯ ಸತ್ಯ ಅದಕ್ಕೆ ಸತ್ಯ ಸೇರು ಬೆಲ್ಲನ ರೆಡಿ ಮಾಡ್ಕೋಬೇಕಲ್ವೇನಮ್ಮ? ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಾಗವೇಣಿ ಎಲ್ಲಿ ಹೋರ್ಲು? ನಾಗವೇಣಿ ನಾಗವೇಣಿ ಅದಕ್ಕೆ ಇನ್ನು ಏನಮ್ಮ ಮಾಡ್ತಿದ್ಯ ನೀನು? ಅವ್ರು ಬರೋ ಹೊತ್ತಾಯ್ತು, ಆರ್ತಿ ರೆಡಿ ಮಾಡ್ಕೋ ಹೋಗು. ಸರಿ ಅದಕ್ಕೆ ಹೋಗು. ನಾನು ಅನ್ಕೊಂಡಿದ್ ಯಾವುದು ಆಗ್ಲಿಲ್ಲ. ಎಷ್ಟೆಲ್ಲ ಕಷ್ಟಪಟ್ಟೆ ಮದುವೆ ನಡ್ಸಕ್ಕೆ, ಆಗ್ಲಿಲ್ಲ. ಅವರಿಬ್ರದ್ದು ಮದುವೆ ಆಗೇ ಹೋಯ್ತು. ಈ ಮನೆಯವ್ರು ನೋಡಿದ್ರೆ ಪ್ರಪಂಚದಲ್ಲಿ ಬೇರೆ ಯಾರ್ದು ಮದುವೆನೇ ಆಗಿಲ್ಲ ಅನ್ನೋ ಅವ್ರ ಥರ ಆಡ್ತಿದ್ದಾರೆ. ನನ್ನ ಸಪೋರ್ಟಿಗೆ ಅಂತ ಒಬ್ಬರಾದರೂ ಇರಬಾರ್ದ? ಕಿತ್ತೊಬ್ಳು ನಮ್ಮಮ್ಮ, ಅವಳು ಕೈ ಕೊಟ್ಲು. ಎಲ್ರು ಬೇಗ ಬನ್ನಿ, ಅವ್ರು ಆಲ್ರೆಡಿ ಬಂದಾಯ್ತು. ಬನ್ನಿ ಬನ್ನಿ. ಕುಂಕುಮಾರ್ತಿ ತಗೊಂಡ್ಮಮ್ಮ. ಹಾ ಸರಿ ಅಮ್ಮ. ಸತ್ಯ, ನೀನು ನಾಗವೇಣಿ ಇಬ್ರು ಸೇರಿ ಆರತಿ ಮಾಡಿ. ಅಮ್ಮ, ಅದು ಮೂರು ಜನ ಮಾಡಿದ್ರೆ? ಸತ್ಯ, ನಾನು ನಿನಗೆ ಹೇಳ್ತಿರೋದು, ಸರಿ ಅತ್ತೆ? ದುಡ್ಡು ಕೊಡ್ಬೇಕು. ಎಲ್ಲಿ ಕೊಡು, ಶಾಸ್ತ್ರ ಇದು. ಹಾಕೋ ಮಗ್ನೆ. ಏನು ನನ್ನ ಮಗನ್ ಕಿಂಡಲ್ ಮಾಡ್ತೀರಾ? ನಾನ್ ಕೊಡ್ತೀನಿ ನೋಡಿ, ತಗೋ ಮಗ್ನೆ. ನಾಗವೇಣಿ ಇದನ್ ಚೆಲ್ಬಾ. ಹಾ ಅಕ್ಕ. ಇಷ್ಟಕ್ಕೆ ಶಾಸ್ತ್ರ ಮುಗ್ದಿಲ್ಲ ಕಣೋ. ಎಲ್ಲಿ ನಿನ್ನ ಹೆಂಡತಿ ಹೆಸರು ಹೇಳು ನೋಡೋಣ. ಮೃ ರಾಘವ. ಖುಷಿ ಅಂತ ಹೇಳಪ್ಪ.
ಖುಷಿ. ಖುಷಿ, ನೀನೇನ್ ಮಾಡ್ತಾ ಇದೀಯ ಈಗ? ನೀನು ನಿನ್ ಗಡನ ಹೆಸರು ಹೇಳು. ರಾಘವ್ ಅವರು. ಇಷ್ಟ ಹೇಳಕ್ಕೆ ನೀನೇ ಬೇಕಾ? ಎಲ್ಲಿ ಮುದ್ದಾಗಿ ಒಂದ್ ಒಗ್ಗುಟ್ ಕಟ್ಟಿ ನಿನ್ ಗಂಡನ ಹೆಸರು ಹೇಳು ನೋಡೋಣ. ಹಾ ಖುಷಿ, ನಾ ಹೇಳ್ಕೊಡ್ತೀನಿ, ಹಾಗೆ ಹೇಳಮ್ಮ. ಅಪ್ಪ ಅಮ್ಮಂಗೆ ಒಳ್ಳೆ ಮಗ. ಅಪ್ಪ ಅಮ್ಮಂಗೆ ಒಳ್ಳೆ ಮಗ. ಸೀತೆಗೆ ಒಬ್ನೇ ಪತಿ. ಸೀತೆಗೊಬ್ನೇ ಪತಿ. ನನ್ ಗಂಡ ರಾಘವ. ನನ್ನ ಗಂಡ ರಾಘವ. ಖುಷಿ, ಒಳ್ಳೆ ಮನಸ್ಸಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಬಲಗಾಲಲ್ಲಿ ಸೇರು ನೊದ್ದು ಬಲಗಾಲಿಟ್ಟು ಒಳಗಡೆ ಹೋಗು. ಸಮೃದ್ಧವಾಗಿರ್ಲಿ ಈ ಮನೆ. ಯಾವುದೇ ಕಾರಣಕ್ಕೂ ಈ ಮನೆಗೆ ಯಾವುದೇ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳಪ್ಪ ದೇವ್ರೆ. ಖುಷಿ, ವರಮಹಾಲಕ್ಷ್ಮಿ ಹಬ್ಬದ ದಿನಗಳಲ್ಲೇ ಮಹಾಲಕ್ಷ್ಮಿ ಹಾಗೆ ನಮ್ಮನೆ ಕಾಲಿಡ್ತಿದ್ಯಾ. ನಿನ್ ಬಗ್ಗೆ ನನಗೆ ಭರವಸೆ ಇದೆ. ಇಡೀ ಕಸ್ತೂರಿ ನಿವಾಸಕ್ಕೆ ನಿನ್ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನ, ಪ್ರೀತಿನ, ವಿಶ್ವಾಸನ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಿನ್ ಜವಾಬ್ದಾರಿ. ನಿನ್ನಿಂದ ಈ ಮನೆಗೆ ಒಳ್ಳೇದಾಗಬೇಕು ಕಂದ. ನನ್ನ ಸೊಸೆಯಾಗಿ ಬಂದಿರೋ ನಿನ್ನಿಂದ ಈ ಮನೆ ದೀಪ ಬೆಳಗ್ಬೇಕು. ನೀವು ನನಗೆ ತುಂಬ ಗೌರವ ಕೊಟ್ಟಿದ್ದೀರಾ ಅಮ್ಮ. ಆ ಗೌರವ ಪಡ್ಕೊಳ್ಳೋ ಅರ್ಹತೆ ನನಗಿದೆಯೋ ಅಲ್ವೋ ಗೊತ್ತಿಲ್ಲ. ಆದರೆ ನನ್ನ ಜೀವ ಇರೋವರೆಗೂ ನಿಮ್ಮ ನಂಬಿಕೆನ ನಾನು ಕಾಪಾಡ್ಕೋತೀನಿ. ಅದಕ್ಕೆ ಯಾವತ್ತೂ ಮೋಸ ಮಾಡಲ್ಲ. ಆ ನಂಬಿಕೆ ನನಗಿದೆ ಕಂದ. ಬಾ, ದೇವ್ರ ಮನೆಯಲ್ಲಿ ತುಪ್ಪು ದೀಪ ಬೆಳಗಿ ಪೂಜೆ ಮಾಡಬೇಕು. ಬಾ ಮಗಳೇ. ಸಾಕ್ಷಿಯಾಗಿ ಈ ಮನೆ ಘನತೆ ಗೌರವನ ಎತ್ತಿ ಹಿಡಿತೀನಿ. ಈ ಮನೆಯಲ್ಲಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತೀನಿ. ಯಾರ ಮಧ್ಯೆಯೂ ಮನಸ್ತಾಪ, ಬೇಜಾರು ಬರ್ದಿರೋ ಹಾಗೆ ನೋಡ್ಕೋತೀನಿ. ನನ್ನಿಂದ ಈ ಕಸ್ತೂರಿ ನಿವಾಸದ ಘನತೆ ಹೆಚ್ಚತ್ತೆ ಹೊರತು
ಅದಕ್ಕೆ ಕಳಂಕ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಪ್ರಮಾಣ ಮಾಡ್ತಿದ್ದೀನಿ. ಇಷ್ಟೆಲ್ಲ ಒಳ್ಳೆ ಗುಣಗಳು ನನ್ನ ಹಿಂಸೆ ಮಾಡ್ತಿವೆ ಖುಷಿ. ನೀನು ತುಂಬ ಒಳ್ಳೆಯವಳು, ನಿನಗೆ ಇದಕ್ಕಿಂತ ಒಳ್ಳೆ ಲೈಫ್ ಸಿಗಬೇಕಿತ್ತು. ಪರವಾಗಿಲ್ಲ ಮಾ, ಸುಖವಾಗಿರು ತಾಯಿ. ಏ ಖುಷಿ, ಏನ್ ಮಾಡ್ತಿದ್ಯಾ? ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಇದು ಇಷ್ಟದ ಪ್ರಶ್ನೆ ಅಲ್ಲ ರಾಘವ್. ಸಂಪ್ರದಾಯ, ಗಂಡನ ಆಶೀರ್ವಾದ ಹೆಂಡತಿ ಮೇಲೆ ಇರಲೇಬೇಕಲ್ವಾ? ಆಶೀರ್ವಾದ ಮಾಡಿ ರಾಘವ್. ಎಲ್ಲಾನೂ ಸರಿದೂಗಿಸ್ಕೊಂಡು ಹೋಗೋದಿಕ್ಕೆ ಆ ದೇವ್ರು ನನಗೆ ಶಕ್ತಿ ಕೊಡ್ಲಿ. ಆ ದೇವ್ರ ಕೃಪೆ ಜೊತೆಗೆ ನಿಮ್ ಧೈರ್ಯ ಸಹಾಯ ಎರಡೂ ನನಗ್ ಬೇಕು. ನೀವಿಲ್ದೆ ಏನು ಇಲ್ಲ. ಸತ್ಯ ಅತ್ತೆ, ಖುಷಿ ಎಂಥ ಸೊಸೆ ನನ್ನ ಮನೆಗೆ ಬರಬೇಕು ಅಂತ ನಾನು ಆಸೆ ಪಟ್ಟಿದ್ನೋ ಅಂಥವಳೆ ನನ್ನ ಮಗನಿಗೆ ಹೆಂಡತಿಯಾಗಿ ಬಂದಿದ್ದಾಳೆ. ರಾಘವ, ನಿನ್ನ ಕೈಯಾರೆ ನಿನ್ನ ಹೆಂಡತಿಗೆ ಕುಂಕುಮ ಇಡೋ. ಅದಕ್ಕೆ ಅದು ಇಡೋ. ಹ್ಮ್, ಶಾಸ್ತ್ರ ಎಲ್ಲ ಮುಗೀತಲ್ವಾ? ನಂಗೆ ಟೈರ್ಡ್ ಆಗ್ತಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಇರಿ, ಇನ್ನೂ ಒಂದು ಶಾಸ್ತ್ರ ಬಾಕಿ ಇದೆ. ಇನ್ನೊಂದು ಶಾಸ್ತ್ರನ? ತಗೊಂಬಮ್ಮ ಬೇಗ. ಇದನ್ನ ತಗೊಳ್ಳಿ, ಈಗ ನೀವೊಬ್ರಿಗೊಬ್ರು ಈ ಪಾಯಸನ ಕುಡಿಸ್ಬೇಕು. ಅದಕ್ಕೆ ನಿಮಗೆ ಗೊತ್ತಲ್ವ ನಂಗೆ ಪಾಯಸ ಇಷ್ಟ ಇಲ್ಲ ಅಂತ. ಕುಡಿಸಿ ನೀವೇ ಅವಳಿಗೆ. ರಾಘವ, ಇದು ಒಂದು ಶಾಸ್ತ್ರನಪ್ಪ, ಒಬ್ಬರಿಗೊಬ್ರು ಸಿಹಿನ ಹಂಚ್ಕೋಬೇಕು. ರಾಘವ, ನಿಮ್ಮಿಬ್ರು ಬಾಳು ಸಿಹಿಯಾಗಿರೋದಕ್ಕೆ ಈ ಶಾಸ್ತ್ರ. ನಗು, ನಿನಗೆ ನೆನಪಿದ್ಯಾ ನೀನ್ ನನಗೆ ಎರಡು ಲೋಟ ಪಾಯಸ ಕುಡಿಸಿದ್ದೆ? ರಾಘವ ಕುಡ್ಸಪ್ಪ. ಏ ರಾಘವ, ಇದೇ ನಿಂಗೆ ಕುಡಿಸ್ತಾ ಇದ್ಯಾ? ಹೆಂಡತಿ ಭುಜ ಹಿಡ್ಕೊಂಡು ಕುಡಿಸ್ಬೇಕಪ್ಪ. ಅಣ್ಣ, ಏನ್ ಟೀಸ್ ಮಾಡ್ತಿದ್ಯಾ? ಅಯ್ಯೋ, ನಿಜವಾಗ್ಲು ಶಾಸ್ತ್ರ ಇರೋದೇ ಹೀಗೆ ಏನಪ್ಪ? ಎಲ್ರು ಶಾಸ್ತ್ರ ಶಾಸ್ತ್ರ ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ತಾ. ಏನು ಆಗಲ್ಲ, ಏನಿಲ್ಲ, ಕುಡ್ಸ. ಖುಷಿ, ಇದೇನು ಒಬ್ಳೆ ಕುಡಿತಾ ಇದೀಯಾ? ಗಂಡನ್ ಕುಡ್ಸಲ್ವಾ? ನೋಡಿದ್ಯಾ, ನನ್ನ ಮಗನ ಕುಡಿಸ್ದಾಗೆ ನೀನ್ ಒಬ್ಳೆ ಕುಡಿತಿದ್ಯಾ? ಕುಡಿಯಪ್ಪ. ರಾಘವ,
ಅಮ್ಮ ಈಗ್ಲಾದ್ರೂ ಮುಗಿತಾ? ಇಲ್ಲ ಇಲ್ಲ, ಇನ್ನೂ ಒಂದ್ ಶಾಸ್ತ್ರ ಇದೆ. ಯಾಕೆ ಎಷ್ಟೊಂದು ಗೋಳಾಕೋತೀರ ನನ್ ಮಗನ್ನ? ಹೋಗು ಕಂದ, ನೀನ್ ಹೋಗಿ ಫ್ರೆಶ್ ಅಪ್ ಆಗು. ಓಕೆ ಮಾ. ನೀನೇನ್ ನೋಡ್ತಾ ಇದ್ಯಾ? ನಿನ್ ಲಗೇಜ್ ಎಲ್ಲ ನನ್ ಮೊದ್ಲೇ ತಗೊಂಡೋಗ್ ಇಟ್ಟಿದೀನಿ. ನಿನ್ ಬಟ್ಟೆ ಮಾತ್ರ ಬ್ಯಾಲೆನ್ಸ್ ಇದೆ, ಅದಿಲ್ಲಿದೆ. ತಗೊಂಡೋಗೋಣ ಅತ್ತೆ. ಬಾ ಹೋಗಮ್ಮ, ಇದನ್ನ ಇಲ್ಲಿಡು, ನೀನ್ ನನ್ ಜೊತೆ ಬಾ. ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ.